मूडा निवेशन हंचिके विचार के संबंध पट्टंते ना निगागले हेल दंते केलवु मूडा अधिकारी मने मेले ईडी रेड आगे मूडा निवेशन हंचिके हगरण के संबंध पट्टंते बेंगलूरु मैसूरु सेरिदंते ओंबत्तु कड़े ईडी दाळियागिदे मूडा अधिकारीगळ हेळिकेयन्न मोन्नेयष्टे दाखले माड्कोंडिद्रु ईडी अधिकारीगळु सो मूडादल्लि केलस माडिद्द अधिकारीगळ मने मेले ईग रेड आगिदे बेंगलूरिन सांकी रस्ते जेपी नगर मुंताद कडे अधिकारीगळ मने इत्तु इल्लेल्ल कडेयल्लू कूड ईग दाळि माडि अगेन नानु यावागलू हेळ्ता इर्तीनि ईडी अवर वर्किंग स्टैल तुंबा डिफरेंट आगिरुत्ते अंत ನಾವೆಲ್ಲ ಅಂದುಕೊಂಡಿದ್ವಿ ಇನ್ನು ಆರೋಪಿಗಳಿಗೆ ಏನಾದರೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರಾ ಅಂತ ಅಂದ್ಬಿಟ್ಟು ಆದರೆ ಮೊನ್ನೆ ಯಾರ್ಯಾರು ಹೇಳಿಕೆ ಕೊಟ್ಟಿದ್ರು ಅವರ ಹೇಳಿಕೆಗಳಲ್ಲಿ ಒಂದಷ್ಟು ಅನುಮಾನಗಳು ಈಡಿ ಅಧಿಕಾರಿಗಳಿಗೆ ಕಂಡುಬಂದಿದೆ ಸುಳ್ಳು ಹೇಳಿದ್ದಾರೆ ಅಂತ ಅನ್ಸಿದೆ ಹಾಗಾಗಿ ಅವರ ಮನೆಗಳಲ್ಲಿ ಏನಾದರೂ ದಾಖಲೆಗಳು ಸಿಗಬಹುದು ಅನ್ನೋ ಕಾರಣಕ್ಕೋಸ್ಕರ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಇವತ್ತು ಅವರು ಹೆಜ್ಜೆಯನ್ನ ಇಟ್ಟಿದ್ದಾರೆ ಹಾಗಾಗಿ ಮೂಡಾದಲ್ಲಿ ಕೆಲಸ ಮಾಡುತ್ತಾ ಇದ್ದ ಅಧಿಕಾರಿಗಳ ಮನೆ ಮೇಲೆ ಒಟ್ಟು 9 ಕಡೆ ರೇಡ್ ಆಗಿದೆ ಈ ರೇಡ್ ಆದ ನಂತರ ಗೊತ್ತಾಗುತ್ತೆ ಏನು ಡಾಕ್ಯುಮೆಂಟ್ಸ್ ಗಳು ಸಿಕ್ಕಿದೆ ಯಾರು ತಪ್ಪು ಮಾಡಿದ್ದಾರೆ ಅಂತ ಅನ್ಬಿಟ್ಟು ಯಾಕೆಂತಂದ್ರೆ ಅವರಿಗೆ ಯಾರ ಮೇಲೆ ಅನುಮಾನ ಬಂದರೂ ಕೂಡ ಬಿಡಲ್ಲ ಇಡಿ ಅಧಿಕಾರಿಗಳ ವರ್ಕಿಂಗ್ ಸ್ಟೈಲ್ ಹಾಗೆ ಇರುತ್ತೆ ಇಡಿ ಅಧಿಕಾರಿಗಳು ಹೋಗ್ಬಿಟ್ಟು ಮೂಡಾದಲ್ಲಿ ರೇಡ್ ಮಾಡ್ತಾರೆ ತಾಲೂಕು ಆಫೀಸ್ ಅಲ್ಲಿ ರೇಡ್ ಮಾಡ್ತಾರೆ ದೇವರಾಜ್ ಅವರ ಮನೆ ಮೇಲೆ ರೇಡ್ ಮಾಡ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ ಆದರೆ ಅವತ್ತು ಅದು ಕೂಡ ಆಗೋಯ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳಿಧರ್ ಅವರಿಂದ ಪಡೆಕೊಳ್ಳೋಣ ಎಸ್ ಮುರಳಿ ಈಗ ಎಲ್ಲೆಲ್ಲಿ ರೇಡ್ ಆಗಿದೆ ಯಾರ್ಯಾರ ಮನೆ ಮೇಲೆ ರೇಡ್ ಆಗಿದೆ ಮತ್ತು ಇದಕ್ಕೆ ಹಿಂದಿನ ಕಾರಣ ಅರವಿಂದ್ ಏನಂದ್ರೆ ಇವತ್ತು ಬೆಳಗ್ಗೆ 9 ಕಡೆಗಳಲ್ಲಿ ದಾಳಿಯನ್ನು ನಡೆಸಿದಂತದ್ದು 9:30 10 ಗಂಟೆ ಸಂದರ್ಭದಲ್ಲಿ ಈ ದಾಳಿಯನ್ನು ನಡೆಸಿದ್ದಾರೆ ಮೈಸೂರು ಮತ್ತು ಬೆಂಗಳೂರು ಎರಡು ಕಡೆಯಲ್ಲೂ ಕೂಡ ಈ ದಾಳಿಯನ್ನು ನಡೆಸಲಾಗಿರುವಂತದ್ದು ಅಂದ್ರೆ ಬೆಂಗಳೂರಿನ ಮೂರು ಪ್ರದೇಶಗಳಲ್ಲಿ ಮತ್ತು ಮೈಸೂರಿನ ನಾಲ್ಕು ಪ್ರದೇಶಗಳಲ್ಲಿ ಏನಾದರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ ಜೊತೆಗೆ ಬೆಂಗಳೂರಿನಲ್ಲಿ ಒಬ್ಬರು ಬಿಲ್ಡರ್ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಅನ್ನೋದು ಮಹತ್ವದ ಆ ಒಂದು ಅಂಶ ಯಾಕೆಂದ್ರೆ ಮೂಡಾದಲ್ಲಿ ಇದುವರೆಗೂ ಕೂಡ ಅಧಿಕಾರಿಗಳ ಮನೆ ಮೇಲೆ ಜೊತೆಗೆ ಬೇರೆ ಬೇರೆ ಅಂದ್ರೆ ದೂರದಾರರು ಇರಬಹುದು ಜೊತೆಗೆ ದೂರದಾರರು ಕೊಟ್ಟಂತ ಮಾಹಿತಿಯನ್ನ ಆಧರಿಸಿ ಒಂದಷ್ಟು ಆರೋಪಿಗಳ ಮನೆ ಮೇಲೆ ಯಾಕಂದ್ರೆ ದೇವರಾಜ್ ಅವರ ಮನೆ ಮೇಲೆ ಕಳೆದ ಒಂದು ವಾರದ ಹಿಂದೆ ದಾಳಿ ನಡೆಸಿದಾಗ ಮತ್ತು ಮೂಡ ಅಧಿಕಾರಿಗಳ ಕಚೇರಿ ಏನಿತ್ತು ಅದೇ ಮೂಡ ಕಚೇರಿಯ ಮೇಲೆ ದಾಳಿ ನಡೆಸಿದಾಗ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆಯನ್ನ ಮಾಡಿದ್ರು ಬಿಲ್ಡರ್ ಅವರ ಮನೆಯ ಮೇಲೆ ದಾಳಿ ನಡೆಸಲಿಕ್ಕೆ ಪ್ರಮುಖವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಗಳು ಸಿಗ್ತಾ ಇಲ್ಲ ಯಾಕಂದ್ರೆ ಇಡಿ ಅಧಿಕಾರಿಗಳು ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಜೊತೆಗೆ ಇದರಲ್ಲಿ ಅಂದ್ರೆ ಈ ಹಗರಣದಲ್ಲಿ ಬಿಲ್ಡರ್ಗಳು ಯಾವ ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಬಹಿರಂಗ ಆಗಬೇಕಂತದ್ದು ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ಕಡೆಯಲ್ಲಿ ದಾಳಿಯನ್ನು ನಡೆಸಲಾಗ್ತಾ ಇದೆ ದಾಳಿಯನ್ನು ನಡೆಸಿ ಮಾಹಿತಿಗಳನ್ನು ಕಲೆ ಹಾಕ್ತಾರಂತದ್ದು ಮತ್ತು ಕೆಲವೊಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾರಂತದ್ದು ಮತ್ತೆ ಕೆಲವೊಂದು ವಿಚಾರಣೆ ಏನಿರುತ್ತದೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರಂತದ್ದು ಅರವಿಂದ್ ಅಂದ್ರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳಿಗೆ ಇಲ್ಲಿ ಕಾಡ್ತಿರೋ ಅನುಮಾನ ಏನು ಅಂತ ಮುರಳಿ ಅರವಿಂದ್ ಏನಂದ್ರೆ ಪ್ರಮುಖವಾಗಿ ಬಿಲ್ಡರ್ಗಳು ಮಧ್ಯಸ್ಥಿಕೆ ಅಥವಾ ದಲ್ಲಾಳಿತನ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಅನುಮಾನಗಳು ಇರುವಂತದ್ದು ಯಾಕೆಂದ್ರೆ ಈ ದಲ್ಲಾಳಿಗಳ ರೂಪದಲ್ಲಿ ಒಂದಷ್ಟು ದಾಖಲೆಗಳನ್ನ ಬೇರೆ ಬೇರೆ ಕಡೆಯಲ್ಲಿ ಹೆಚ್ಚು ಕಡಿಮೆ ಮಾಡುವಂಥದ್ದು ಜೊತೆಗೆ ಆ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಬೆನಿಫಿಷರಿಗಳನ್ನ ಹತ್ತರಿಸುವಂಥದ್ದು ಅದಾದ ಜೊತೆಯಲ್ಲಿ ಅವರ ಹೇಳಿಕೆಗಳಲ್ಲಿ ಮತ್ತು ಕೆಲವೊಂದು ದಾಖಲಾತಿಗಳನ್ನು ತಿದ್ದುವಂಥದ್ದು ಅಥವಾ ಒಂದು ಲೊಕೇಶನ್ ಇರುತ್ತೆ ರಿಯಲ್ ಎಸ್ಟೇಟ್ ಲೊಕೇಶನ್ ಏನಿರುತ್ತೆ ಅದರಲ್ಲಿ ಇವರ ಇನ್ವಾಲ್ವ್ಮೆಂಟ್ಗಳಿರುವಂಥದ್ದು ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳಿದೆ ಯಾಕೆಂದ್ರೆ ಇದುವರೆಗೂ ಕೂಡ ಬಿಲ್ಡರ್ಗಳ ವಿಚಾರವಾಗಲಿ ಅಥವಾ ಬೇರೆ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳ ವಿಚಾರವಾಗಿ ಎಲ್ಲೂ ಕೂಡ ಹೊರಗಡೆ ಬಂದಿರಲಿಲ್ಲ ಇದನ್ನ ಕೂಡ ಇದನ್ನ ದೂರದಾರರು ಕೂಡ ಎಲ್ಲೂ ಕೂಡ ಆರೋಪವನ್ನು ಕೂಡ ಮಾಡಿರಲಿಲ್ಲ ಜೊತೆಗೆ ಆರೋಪವನ್ನು ಹೊತ್ತಂತವರು ಕೂಡ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೂಡ ಕೊಟ್ಟಿರಲಿಲ್ಲ ಆದರೆ ಇವತ್ತಿನ ಈ ಇಡಿ ಅಧಿಕಾರಿಗಳ ನಡೆ ಏನಿತ್ತು ಅದರ ಮೇಲೆ ಸಾಕಷ್ಟು ಅನುಮಾನಗಳು ಅನ್ನೋದಕ್ಕಿಂತ ಕುತೂಹಲಗಳು ಅತಿ ಹೆಚ್ಚಾಗಿರುವಂಥದ್ದು ಯಾಕೆಂದ್ರೆ ಇವರ ಪಾತ್ರಗಳೇನು ಈ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಬಹಿರಂಗ ಆಗಬೇಕಂತದ್ದು ಸದ್ಯಕ್ಕೆ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಬಳಿಕ ಇನ್ನೊಂದಷ್ಟು ಒತ್ತೆ ಆದ ಬಳಿಕ ಈ ಪ್ರಕರಣದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಜೊತೆಗೆ ಅವರ ವಿಚಾರಗಳೇನು ಜೊತೆಗೆ ಯಾರು 9 ಪ್ರದೇಶಗಳೇನಿದೆ ಆ 9 ಪ್ರದೇಶಗಳಲ್ಲಿ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ ಅವರು ಯಾರು ಏನು ಅನ್ನೋದ್ರ ಬಗ್ಗೆ ಮುಂದಿನ ಹೊತ್ತುಗಳಲ್ಲಿ ಮಾಹಿತಿಗಳು ಬಹಿರಂಗ ಆಗಬೇಕಂತದ್ದು ಅರವಿಂದ್ ಒಟ್ಟಾರೆ
ಮೂಡಾ ನಿವೇಶನ ಹಂಚಿಕೆ ಹಗರಣದ ತನಿಖೆಯನ್ನು ಚುರುಕುಗೊಳಿಸಿರತಕ್ಕಂತ ಇಡಿ ಅಧಿಕಾರಿಗಳು ಇವತ್ತು 9 ಕಡೆ ರೇಡ್ ಮಾಡಿದ್ದಾರೆ। ಈ ಹಿಂದೆ ಮೂಡಾ ಕಚೇರಿ ತಾಲೂಕು ಕಚೇರಿ ಮತ್ತು ದೇವರಾಜು ಅವರ ಮನೆಗಳ ಮೇಲೆ ಕೂಡ ರೇಡ್ ಆಗಿತ್ತು। ಅದಾದ ನಂತರದ ರೇಡ್ ಇವತ್ತಾಗಿರೋದು ಒಟ್ಟು 9 ಕಡೆ ಅದರಲ್ಲೂ ಈ ಬಿಲ್ಡರ್ ಗಳ ಮನೆ ಮೇಲೆ ದಾಳಿ ಆಗಿದೆ ಅಂತಕಂತ ಮಾಹಿತಿ ಬರ್ತಾ ಇದೆ। ಹಾಗಾದ್ರೆ ಮೂಡಾ ಹಗರಣಕ್ಕೂ ಬಿಲ್ಡರ್ ಗಳಿಗೂ ಏನು ಸಂಬಂಧ ಇದು ಗೊತ್ತಾಗಬೇಕಾಗಿದೆ।